ದೇಶದಲ್ಲಿ ಚಿನ್ನದ ಬೆಲೆಯಲ್ಲಿ ಸೋಮವಾರ ಏರಿಕೆ ಕಂಡು ಬಂದಿದೆ. 1 ರೂಪಾಯಿ ಏರಿಕೆಯಾಗಿದ್ದು ಕೆಜಿ ಬೆಳ್ಳಿ ಬೆಲೆ ಮಾತ್ರ 1 ವಾರದಿಂದ ಯಥಾಸ್ಥಿತಿ ಕಾಯ್ದುಕೊಂಡಿದೆ. ದೈನಂದಿನ ಬೆಲೆ ಏರಿಕೆ ಪ್ರಕ್ರಿಯೆಯಲ್ಲಿ ಇಂದು ಮಂಗಳವಾರ ರಾಜಧಾನಿ ಬೆಂಗಳೂರಿನಲ್ಲಿ 1 ಗ್ರಾಂ ಚಿನ್ನದ ಬೆಲೆ 1 ರೂಪಾಯಿ ಏರಿಕೆಯಾಗಿದ್ದು 10 ಗ್ರಾಂ ಆಭರಣದ ಬೆಲೆ 35,960 ರೂಪಾಯಿ ಬಂದು ನಿಂತಿದೆ ಮತ್ತು 1 ಕೆಜಿ ಬೆಳ್ಳಿ ಬೆಲೆ 40,500 ರೂಪಾಯಿ ಇದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ 1 ಗ್ರಾಂ ಚಿನ್ನದ ಬೆಲೆ 1 ರೂಪಾಯಿ ಏರಿಕೆ ಕಂಡು 10 ಗ್ರಾಂಗೆ 37,460 ರೂಪಾಯಿ, 1 ಕೆಜಿ ಬೆಳ್ಳಿ ಬೆಲೆ 47,500 ರೂಪಾಯಿ ಇದೆ. ವಾಣಿಜ್ಯ ನಗರಿ ಮುಂಬೈಯಲ್ಲಿ 22 ಕ್ಯಾರೆಟ್ 10 ಗ್ರಾಂ ಚಿನ್ನದ ಬೆಲೆ 10 ರೂಪಾಯಿ ಏರಿಕೆ ಕಂಡು 37,510 ರೂಪಾಯಿ ಮತ್ತು ಕೆಜಿ ಬೆಲೆ 47,500 ರೂಪಾಯಿ. ಪಶ್ಚಿಮ ಬಂಗಾಳ ಕಲ್ಕತ್ತಾದಲ್ಲಿ 10 ಗ್ರಾಂ ಆಭರಣದ ಚಿನ್ನದ ಬೆಲೆ 37,740 ರೂಪಾಯಿ, ಬೆಳ್ಳಿ ಬೆಲೆ 47,500 ರೂಪಾಯಿ. ಇನ್ನು ತಮಿಳುನಾಡಿನ ಚೆನ್ನೈನಲ್ಲಿ ಬಂಗಾರದ ಬೆಲೆ 36,620, ಕೆಜಿ ಬೆಳ್ಳಿ ಬೆಲೆ 47,500 ರೂಪಾಯಿ. ಮಹಾನಗರಗಳಲ್ಲಿ 22 ಕ್ಯಾರೆಟ್ ಚಿನ್ನ 10 ಗ್ರಾಂಗೆ ಈ ಬೆಲೆಗಳು ಇವೆ. ಚೆನ್ನೈಯಲ್ಲಿ 36,630, ಹೈದರಾಬಾದ್ ಅಲ್ಲಿ ಕೂಡ ಅದೇ ಬೆಲೆ ಇದೆ. ಕೊಯಂಬತ್ತೂರು, ಮಧುರೈ, ವಿಜಯವಾಡ, ವಿಶಾಖಪಟ್ಟಣಂ, ಭುವನೇಶ್ವರ್ ಈ ಮಹಾನಗರಗಳಲ್ಲಿ 36,660 ರೂಪಾಯಿ. ಮುಂಬೈಯಲ್ಲಿ 37,510 ರೂಪಾಯಿ, ಪುಣೆಯಲ್ಲಿ ಕೂಡ ಅದೇ ಬೆಲೆ ಇದೆ. ದೆಹಲಿಯಲ್ಲಿ 37,410 ರೂಪಾಯಿ, ಕಲ್ಕತ್ತಾದಲ್ಲಿ 37,760 ರೂಪಾಯಿ, ಬೆಂಗಳೂರಲ್ಲಿ 35,910 ರೂಪಾಯಿ, ಮಂಗಳೂರಲ್ಲಿ ಕೂಡ ಅದೇ ಬೆಲೆ ಇದೆ, ಮೈಸೂರಲ್ಲಿ ಕೂಡ ಅದೇ ಬೆಲೆ ಇದೆ. ಕೇರಳದಲ್ಲಿ 37,610, ಪುಣೆಯಲ್ಲಿ 37,510, ಅಹಮದಾಬಾದ್ ಅಲ್ಲಿ 37,650, ಬರೋಡಾದಲ್ಲಿ ಕೂಡ ಅದೇ ಬೆಲೆ ಇದೆ. ಇನ್ನು ಜೈಪುರ್ ಮತ್ತು ಲಕ್ನೋದಲ್ಲಿ 37,460, ಪಾಟ್ನಾ, ನಾಗಪುರದಲ್ಲಿ 37,510, ಚಂಡೀಗಢದಲ್ಲಿ 37,660, ಸೂರತ್ ಅಲ್ಲಿ 37,650, ಇನ್ನು ನಾಸಿಕ್ ಅಲ್ಲಿ ಕೂಡ 37,510 ರೂಪಾಯಿ ಇದೆ. 24 ಕ್ಯಾರೆಟ್ ಚಿನ್ನ 10 ಗ್ರಾಂಗೆ ಚೆನ್ನೈಯಲ್ಲಿ 39,960, ಹೈದರಾಬಾದ್ ಅಲ್ಲಿ ಅದೇ ಬೆಲೆ ಇದೆ. ಕೊಯಂಬತ್ತೂರ್, ಮಧುರೈ, ವಿಜಯವಾಡ, ವಿಶಾಖಪಟ್ಟಣಂ ಮತ್ತು ಭುವನೇಶ್ವರದಲ್ಲಿ ಕೂಡ 39,960 ರೂಪಾಯಿ ಇದೆ. ಮುಂಬೈ ಮತ್ತು ಪುಣೆಯಲ್ಲಿ 38,510 ರೂಪಾಯಿ ಇದೆ. ದೆಹಲಿಯಲ್ಲಿ 38,610, ಕಲ್ಕತ್ತಾದಲ್ಲಿ 39,160, ಬೆಂಗಳೂರಲ್ಲಿ 39,220, ಮೈಸೂರಲ್ಲಿ ಅದೇ ಬೆಲೆ ಇದೆ, ಮಂಗಳೂರಲ್ಲಿ ಕೂಡ ಅದೇ ಬೆಲೆ ಇದೆ. ಕೇರಳದಲ್ಲಿ 38,840 ರೂಪಾಯಿ ಇದೆ. ಅಹಮದಾಬಾದ್ ಅಲ್ಲಿ 38,770, ಬರೋಡಾದಲ್ಲಿ ಕೂಡ ಅದೇ ಬೆಲೆ ಇದೆ. ಜೈಪುರ್ ಮತ್ತು ಲಕ್ನೋದಲ್ಲಿ 38,660, ಪಾಟ್ನಾ ಮತ್ತು ನಾಗಪುರದಲ್ಲಿ 38,510, ಸೂರತ್ ಅಲ್ಲಿ 38,770. ಒಟ್ಟಾರೆಯಾಗಿ ದೀಪಾವಳಿ ಹಬ್ಬ ಹತ್ತಿರ ಬರುತ್ತಿದ್ದಂತೆ ದೇಶದ ಪ್ರಮುಖ ಮಹಾನಗರಗಳಲ್ಲಿ ಚಿನ್ನದ ಬೆಲೆಯಲ್ಲಿ ಏರಿಳಿಕೆ ಕಂಡು ಬರ್ತಾ ಇದೆ. ಬೆಳ್ಳಿ ಬೆಲೆ ಕೂಡ ಏರಿಳಿತ ಕಾಣುತ್ತಾ ಇದ್ದು ಅಂತಾರಾಷ್ಟ್ರೀಯ ಟ್ರೆಂಡ್ ಚಿನ್ನದ ಮೇಲಿನ ಆಮದು ಸುಂಕ ಮತ್ತು ಡಾಲರ್ ಎದುರು ರೂಪಾಯಿ ಮೌಲ್ಯವನ್ನು ಆಧರಿಸಿಕೊಂಡು ಆಯಾ ದಿನದ ಬಂಗಾರ ಹಾಗೂ ಬೆಳ್ಳಿ ಬೆಲೆ ನಿರ್ಧಾರವಾಗುತ್ತದೆ. If you like this video, ಬೇಗ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಅಲೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್.